ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟುಟೋರಿಯಲ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಎಸ್ ಟಾರ್ಗೆಟ್ ಜಿ ಪಿ ಎಸ್ ಟಿ ಆರ್ ಅಡಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂಬತ್ತನೇ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಎಸ್ ನಾವು ಆಲ್ರೆಡಿ ಎಂಟು ತರಗತಿಗಳನ್ನು ಮುಗಿಸಿದ್ದೀವಿ ಕಾನ್ಸೆಪ್ಟ್ ವೈಸ್ ನಾವು ಕ್ವಶನ್ಗಳನ್ನು ರೈಸ್ ಮಾಡಿಕೊಂಡು ಇಡೀ ಕಾನ್ಸೆಪ್ಟನ್ನು ಈ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಟಾಪಿಕಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದನ್ನು ಪ್ರಶ್ನೆಗಳನ್ನ ರೈಸ್ ಮಾಡಿಕೊಂಡು ಅದರ ಮುಖಾಂತರವಾಗಿ ನಿಮಗೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ತಾ ಇದ್ದೀವಿ ಸೊ ಎಂಟು ತರಗತಿಗಳು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಎಸ್ ಈ ಒಂದು ತರಗತಿಯಲ್ಲಿ ಅತ್ಯಂತ ಪ್ರಮುಖ ಒಂದು ಘಟ್ಟ ಪ್ರಮುಖ ಒಂದು ಟಾಪಿಕ್ ಬುದ್ಧಿಶಕ್ತಿ ಏಕೆಂದರೆ ಬುದ್ಧಿಶಕ್ತಿಯ ಮೇಲೆ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಯಲ್ಲಿ ಮಿನಿಮಮ್ ಎರಡಾದರೂ ಕ್ವಶನ್ಸ್ ಇದ್ದೇ ಇರುತ್ತೆ ಹಾಗಾಗಿ ಈ ಟಾಪಿಕಲ್ಲಿ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಅನ್ನು ಮಾಡ್ತಾ ಹೋಗೋಣ ಏಕೆಂದರೆ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಸೊ ಹಾಗಾಗಿ ಈ ಒಂದು ವಿಷಯ ಈ ಒಂದು ವಿಡಿಯೋದಲ್ಲಿ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತ ಏನೆಲ್ಲ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ ಅಂತ ಹೇಳ್ತಾ ಎಸ್ ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನು ಪ್ರೆಸ್ ಮಾಡ್ತಾ ಹೋಗಿ ನಾನು ಶಿಕ್ಷಕರ ನೇಮಕಾತಿಗೆ ಮಾಡುವಂಥ ಮಾಡುವಂತ ಅನೇಕ ಅನೇಕ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಹಾಗೆ ನಾನು ಟೆಲಿಗ್ರಾಮ್ ಲಿಂಕಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಡ್ತಾ ಹೋಗಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ಟೆಲಿಗ್ರಾಮ್ ಲಿಂಕ್ ಬಳಸ್ಕೊಂಡು ನೀವು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳನ್ನಾಗಿರಲಿ ಪಿ ಡಿ ಎಫ್ ನೋಟ್ಸ್ಗಳನ್ನಾಗಿರಲಿ ಪಡಿಬೋದು ಅಂತ ಹೇಳ್ತಾ ಎಸ್ ನೋಡ್ತಾ ಹೋಗೋಣ ಯಾವ್ದು ಬರ್ತಾಯಿದೆ ಮೊದಲನೇ ಪ್ರಶ್ನೆ ಅಂತ ಎಸ್ ಇದು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಟಾಪಿಕ್ ಬಗ್ಗೆ ನಾವೀಗ ಡಿಸ್ಕಷನ್ ಮಾಡ್ತಾ ಇದೀವಿ ಎಸ್ ನೋಡ್ತಾ ಇದ್ವಿ ಈಗ ನಮ್ಮ ಒಂದು ಪ್ರಶ್ನೆ ಕಾಣ್ತಿದ್ದ ಮೊದಲಿಗೆ ಬಹುತೇಕ ಜನರು ಸರಾಸರಿ ಕೆಲವರು ಅತಿ ಹೆಚ್ಚು ಬುದ್ಧಿವಂತರು ಮತ್ತು ಕೆಲವರು ತುಂಬ ದೊಡ್ಡರು ಎಂಬ ಹೇಳಿಕೆಯು ಈ ಕೆಳಗಿನ ಯಾವ ತತ್ವದ ಮೇಲೆ ಸ್ಥಾಪಿತವಾಗಿದೆ ಓಕೆನಾ ಮೊದಲನೇ ಪ್ರಶ್ನೆ ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ ಅಂದರೆ ಕೆಲವರು ಬುದ್ಧಿಶಕ್ತಿಯಲ್ಲಿ ಸರಾಸರಿಯನ್ನು ಹೊಂದಿದ್ದಾರೆ ಕೆಲವರು ಅತಿ ಹೆಚ್ಚು ಬುದ್ಧಿವಂತರಾಗಿದ್ದಾರೆ ಕೆಲವರು ತುಂಬ ದಡ್ಡರಾಗಿದ್ದಾರೆ ಅಲ್ವಾ ಇಲ್ಲೇನಾಗ್ತಿದೆ ಅಂತಂದರೆ ಸೊ ಇಲ್ಲಿ ಬುದ್ಧಿವಂತಿಕೆಯ ಮೇಲೆ ವಿಂಗಡಣೆ ಆಗ್ತಾಯಿದೆ ಸೊ ಇದಕ್ಕೆ ಕಾರಣ ಯಾವ ತತ್ವದ ಮೇಲೆ ಆ ಒಂದು ಹೇಳಿಕೆ ನಿಂತಿದೆ ಅಂತ ಇದ್ದಾರೆ ಬುದ್ಧಿಶಕ್ತಿ ವಿತರಣೆ ಬುದ್ಧಿಶಕ್ತಿ ಬೆಳವಣಿಗೆ ಮೂರನೇ ಆಪ್ಷನ್ಸು ಬುದ್ಧಿಶಕ್ತಿ ಮತ್ತು ಲಿಂಗ ವ್ಯತ್ಯಾಸ ನಾಲ್ಕನೇದು ಬುದ್ಧಿಶಕ್ತಿ ಮತ್ತು ಜನಾಂಗೀಯ ವ್ಯತ್ಯಾಸ ಅಂತ ಇದೆ ನೋಡಿ ನಾವು ಮೊದಲು ಯಾವ್ದು ಬರೋಲ್ಲ ಕ್ಲಿಯರಾಗಿ ತೆಗೆದಾಕ್ಬೋಡೋಣ ನೋಡಿ ಡಿ ಆಪ್ಷನ್ ಕೊಡ್ತಾ ಇದ್ದಾರೆ ಬುದ್ಧಿಶಕ್ತಿ ಮತ್ತು ಜನಾಂಗೀಯ ವ್ಯತ್ಯಾಸ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಮತ್ತು ಬುದ್ಧಿಶಕ್ತಿ ಮತ್ತು ಲಿಂಗ ವ್ಯತ್ಯಾಸ ಇದಕ್ಕೂ ಕೂಡ ಇದಕ್ಕೂ ಸಂಬಂಧನೇ ಇಲ್ಲ ಹಾಗಾಗಿ ನಿಮಗೆ ಸಿ ಮತ್ತು ಡಿ ಆಪ್ಷನ್ ಸ್ವಲ್ಪ ಉಳಿದಿದ್ದು ನೀವು ಎ ಮತ್ತು ಬಿ ನಿಮಗೆ ಏನಿದೆ ಸ್ವಲ್ಪ ಡೌಟ್ ಇದೆ ಸೊ ಏನು ಮಾಡ್ತಾ ಹೋಗೋಣ ಬುದ್ಧಿಶಕ್ತಿ ವಿತರಣೆ ಅಂದ್ರೆ ಏನು ಬುದ್ಧಿಶಕ್ತಿ ಬೆಳವಣಿಗೆ ಅಂದರೆ ನೋಡ್ತಾ ಹೋಗೋಣ ಸೊ ವಿತರಣೆ ಅಂದರೆ ಬುದ್ಧಿಶಕ್ತಿ ವಿತರಣೆ ಮೀನ್ಸ್ ಎಲ್ಲರೂ ಕೂಡ ಏನಾಗ್ತವೆ ಅಂದರೆ ಬುದ್ಧಿಶಕ್ತಿಯ ಒಂದು ಮಟ್ಟ ಏನಾಗಿರುತ್ತೆ ಎಲ್ಲರಲ್ಲೂ ಕೂಡ ಏನು ವಿತರಣೆ ರೂಪದಲ್ಲಿರುತ್ತೆ ಇಟ್ ಮೀನ್ಸ್ ಎಲ್ಲರಲ್ಲೂ ಕೂಡ ಬುದ್ಧಿಶಕ್ತಿ ಇರುತ್ತೆ ಬಟ್ ಆದರೆ ಏನಾಗಿರುತ್ತೆ ಕೆಲವರಿಗೆ ವಿತರಣೆ ಆಗಿರೋ ರೂಪದಲ್ಲಿ ಏನಾಗಿರುತ್ತೆ ವ್ಯತ್ಯಾಸ ಆಗಿರುತ್ತೆ ಕೆಲವರಿಗೆ ಬುದ್ಧಿಶಕ್ತಿ ಅತ್ಯಂತ ಕಡಿಮೆ ವಿತರಣೆ ಆಗಿರುತ್ತೆ ಕೆಲವರಿಗೆ ಹೆಚ್ಚು ವಿತರಣೆ ಆಗಿರುತ್ತೆ ಕೆಲವರಿಗೆ ಇನ್ನೂ ಅತಿ ಹೆಚ್ಚು ವಿತರಣೆ ಆಗ್ತಾ ಹೋಗಿರುತ್ತೆ ಸೊ ಇದಕ್ಕೆ ಏನು ಕಾರಣ ಅಂತಂದರೆ ಅವರಲ್ಲಾಗಿರೋಂಥ ಬುದ್ಧಿಶಕ್ತಿಯ ಬೆಳವಣಿಗೆ ಅದಾಯ್ತು ಹಾಗಾಗಿ ಇದಕ್ಕೆ ಬೇಸ್ ಬಂತು ಅಂದರೆ ಯಾವುದೇ ಮಗು ಬುದ್ಧಿಶಕ್ತಿಯಲ್ಲಿ ಬುದ್ಧಿಶಕ್ತಿಯಲ್ಲಿ ಸರಾಸರಿ ಇದೆ ಅತಿ ಹೆಚ್ಚು ಬುದ್ಧಿವಂತಿಕೆ ಆಗಿದೆ ಇನ್ನೊಂದು ಮಗು ಅಥವಾ ತುಂಬ ದಡ್ಡರಿದ್ದಾರೆ ಅಂದರೆ ಅವರಲ್ಲಿ ಬುದ್ಧಿಶಕ್ತಿಯ ಬೆಳವಣಿಗೆ ಏನಾಗಿದೆ ಅಂದರೆ ಸೊ ಏನಾಗ್ತಾ ಹೋಗಿದೆ ವೇರಿಯೇಷನ್ಸ್ ಆಗ್ತಾ ಹೋಗಿದೆ ಓಕೆನಾ ಅತಿ ಹೆಚ್ಚು ಬುದ್ಧಿವಂತರಾಗಿರೋರು ಅವರು ಬುದ್ಧಿವಂತ ಬುದ್ಧಿಶಕ್ತಿ ಬೆಳವಣಿಗೆ ಹೆಚ್ಚಾಗಿದೆ ಅಂತ ಅರ್ಥ ಸರಾಸರಿ ಇದೆ ಅಂದರೆ ಅವರಲ್ಲೂ ಕೂಡ ಸರಾಸರಿಯ ಬುದ್ಧಿಶಕ್ತಿ ಬೆಳವಣಿಗೆ ಆಗಿದೆ ಅಂತ ಅರ್ಥ ಹಾಗೆ ತುಂಬ ದಡ್ಡರಾಗಿದ್ದಾರೆ ಅಂತಂದರೆ ಬುದ್ಧಿಶಕ್ತಿಯ ಬೆಳವಣಿಗೆ ಅತ್ಯಂತ ಕೆಳ ಅಂತ ಅರ್ಥ ಅದೈತಾ ಸೊ ಬುದ್ಧಿಶಕ್ತಿಯ ಬೆಳವಣಿಗೆಯ ಒಂದು ವಿತರಣೆ ಕಡಿಮೆ ಇದೆ ಅಂತ ಅರ್ಥ ಹಾಗಾಗಿ ಇದಕ್ಕೇನಾಗ್ತಾಯಿದೆ ಉತ್ತರ ಅಂದರೆ ಬುದ್ಧಿಶಕ್ತಿಯ ಬೆಳವಣಿಗೆ ಈ ಒಂದು ಹೇಳಿಕೆಯ ಮೇಲೆ ಈ ತತ್ವದ ಮೇಲೆ ಸ್ಥಾಪಿತವಾಗಿದೆ ಈ ಒಂದು ಹೇಳಿಕೆ ಅದಾಯ್ತಲ್ಲ ಹಾಗಾಗಿ ಇದಕ್ಕೆ ಉತ್ತರ ಬುದ್ಧಿಶಕ್ತಿಯ ಬೆಳವಣಿಗೆ ಓಕೆ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಎಸ್ ನೋಡಿಕೆಯ ಮೇಲೆ ಏನು ಬುದ್ಧಿಶಕ್ತಿಯ ಏಳಿಕೆಗಳಿದ್ದಾವೆ ಸೊ ಇದ್ರ ಮೇಲೆ ಯಾವುದಾದ್ರು ಒಂದು ಕ್ವಶನ್ಸ್ ರೈಸ್ ಆಗ್ತಾ ಹೋಗುತ್ತೆ ಹಾಗಾಗಿ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ವ್ಯಾಖ್ಯಾನಗಳಿದಾವಲ್ಲ ಅವನ್ನ ನೋಡಬೇಕಾಗುತ್ತೆ ಈ ಒಂದು ವ್ಯಾಖ್ಯಾನ ನೋಡ್ತಾ ಹೋಗೋಣ ಏನಿದೆ ವ್ಯಾಖ್ಯಾನ ಅಂತಂದರೆ ಹೊಸ ಸನ್ನಿವೇಶಕ್ಕೆ ತನ್ನ ಚಿಂತನೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಹೊಂದಿಕೊಳ್ಳುವುದು ಬುದ್ಧಿಶಕ್ತಿ ಎಂದವರು ಯಾರು ಅಂತ ಕೇಳ್ತಾ ಹೋಗಿದ್ದಾರೆ ಆಪ್ಷನ್ಸ್ ಇದೆ ಪಿಯಾಜೆ ಇದೆ ವೆಸ್ಲರ್ ಇದೆ ಸ್ಟರ್ನ್ ಇದೆ ಅಲ್ಫ್ರಾಡ್ ಬೀನೇ ಇದೆ ಸೊ ಇವರೆಲ್ಲರಿಗೂ ಸಂಬಂಧಪಟ್ಟಂಥ ವ್ಯಾಖ್ಯಾನಗಳನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಸೊ ಒಮ್ಮೆ ನಾನು ಇಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಏನೆಲ್ಲ ವ್ಯಾಖ್ಯಾನಗಳನ್ನ ಕೊಟ್ಟರು ಅದನ್ನು ನಾನು ಹೇಳ್ತಾ ಹೋಗ್ತೀನಿ ನೀವು ಗಮನ ಇಟ್ಟು ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಫಸ್ಟ್ ಈ ಒಂದು ವ್ಯಾಖ್ಯಾನವನ್ನು ಕೊಟ್ಟರು ಯಾರು ಅಂತ ನೋಡ್ತಾ ಹೋಗೋಣ ಹೊಸ ಸನ್ನಿವೇಶಕ್ಕೆ ತನ್ನ ಚಿಂತನೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಹೊಂದಿಕೊಳ್ಳುವ ಒಂದು ಬುದ್ಧಿಶಕ್ತಿ ಅಂತ ಹೇಳಿದ್ರು ಯಾರು ಅಂತಂದರೆ ಇದಕ್ಕೆ ಸ್ಟರ್ನ್ ಓಕೆನಾ ಸ್ಟರ್ನ್ ಇದಕ್ಕೆ ಉತ್ತರ ಆಗ್ತಾ ಹೋಗುತ್ತೆ ಇನ್ನೂ ಕೆಲವರು ಬುದ್ಧಿಶಕ್ತಿಯನ್ನು ವ್ಯಾಖ್ಯಾನವನ್ನು ಮಾಡ್ತಾ ಹೋಗಿದ್ದಾರೆ ಅದರಲ್ಲಿ ಮತ್ತೊಬ್ಬರು ಪ್ರಮುಖರಂದರೆ ಜೀನ್ ಪಿಯಾಜೆ ಏನು ಹೇಳ್ತಾರೆ ಅಂದರೆ ವ್ಯಕ್ತಿಯು ಭೌತಿಕ ಹಾಗೂ ಸಾಮಾಜಿಕ ಪರಿಸರಕ್ಕೆ ಒಂದು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳ್ತಾ ಹೋಗ್ತಾರೆ ಅಂದರೆ ವ್ಯಕ್ತಿಯು ಭೌತಿಕ ಮತ್ತು ಸಾಮಾಜಿಕ ಪರಿಸರಕ್ಕೆ ಓಕೆನಾ ಒಂದಾಣಿಕೆ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಬುದ್ಧಿಶಕ್ತಿ ಅಂತ ಹೇಳ್ತಾ ಹೋಗ್ತಾರೆ ಇದು ಕ್ಲಿಯರ್ ಆಯಿತಾ ಜೀನ್ ಪಿಯಾಜೆ ಅವರು ಹೇಳ್ತಾ ಹೋಗೋದು ಅದೇ ರೀತಿಯಾಗಿ ಏನು ಮಾಡ್ತಾ ಹೋಗ್ತಾರೆ ಆಲ್ಫ್ರೆಡ್ ಬೀನೇ ಹೇಳ್ತಾ ಹೋಗ್ತಾರೆ ಏನಂತಂದ್ರೆ ಯೋಚಿಸುವ ಸಾಮರ್ಥ್ಯ ತೀರ್ಮಾನ ತೆಗೆದುಕೊಳ್ಳುವ ಹಾಗೂ ಸ್ವವಿಮರ್ಶಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳ್ತಾರೆ ಯಾರು ಆಲ್ಫರ್ ಬೀನೆ ಅವರು ಹಾಗೆ ಮುಂದುವರೆದಂತೆ ಹೇಳ್ತಾ ಹೋಗ್ತಾರೆ ಯಾರು ಅಂದರೆ ನೆಕ್ಸ್ಟ್ ವೆಸ್ಲರ್ ವೆರಿ ಇಂಪಾರ್ಟೆಂಟ್ ವೆಸ್ಲರ್ಗೆ ಸಂಬಂಧಪಟ್ಟಂಥ ವ್ಯಾಖ್ಯಾನಿಗಳನ್ನ ಸುಮಾರು ಟೈಮ್ ಕೇಳಿದಾರೆ ಬುದ್ಧಿಶಕ್ತಿ ಉದ್ದೇಶಪೂರ್ವಕವಾಗಿ ವರ್ತಿಸಲು ವಿವೇಕಯುತವಾಗಿ ಆಲೋಚಿಸಲು ಮತ್ತು ಯಶಸ್ವಿಯಾಗಿ ಪರಿಸರಕ್ಕೆ ಹೊಂದಿಕೊಳ್ಳಲು ಪೋಷಕವಾದ ಅನೇಕ ಸಾಮರ್ಥ್ಯಗಳ ಸಂಕಲಿತ ಅಥವಾ ಸಮಗ್ರ ರೂಪ ಎಂದವರು ವೆಸ್ಲರ್ ಓಕೆನಾ ವೆಸ್ಲರ್ ಬಗ್ಗೆ ಸುಮಾರು ಅವರು ಹೇಳ್ತಾ ಹೋಗ್ತಾರೆ ಹಾಗಾಗಿ ಈ ಹೇಳಿಕೆಯನ್ನು ಹೇಳಿದ್ರು ವೆಸ್ಲರ್ ಅವರು ಹೇಳ್ತಾ ಹೋಗ್ತಾರೆ ಅದೇತಲ್ಲ ಸೊ ಹಾಗಾಗಿ ಈ ಹೇಳಿಕೆಗೆ ಸಂಬಂಧಪಟ್ಟದನ್ನು ನೋಡ್ಕೊತಾ ಹೋಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟಾರೆ ಯಾರಂತಂದರೆ ಈಗ ಸ್ಟರ್ನ್ ಅರೈತಲ್ಲ ಸೊ ಇನ್ನೊಬ್ಬರು ಇದ್ದರೆ ವಿಲಿಯಂ ಜೇಮ್ಸ್ ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ ಅವ್ರಿಗೊಂದು ಒಬ್ಬರು ಹೇಳ್ತೀನಿ ಹೊಸ ಸನ್ನಿವೇಶಕ್ಕೆ ವ್ಯಕ್ತಿಯು ಯಶಸ್ವಿಯಾಗಿ ಹೊಂದಿಕೊಳ್ಳುವಂಥ ಸಾಮರ್ಥ್ಯವೇ ಬುದ್ಧಿಶಕ್ತಿ ಓಕೆನಾ ವಿಲಿಯಮ್ಸ್ ಜೇಮ್ಸ್ ಇದನ್ನು ಹೇಳಿಕೆ ಕೊಟ್ಟವರು ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಎಸ್ ಈ ಹೇಳಿಕೆಗಳಿಗೆ ಸಂಬಂಧಪಟ್ಟ ಒಮ್ಮೆ ಕಣ್ಣಾಡಿಸಿ ಅತ್ಯಂತ ಪ್ರಮುಖವಾದಂಥ ಒಂದು ಟಾಪಿಕ್ ಆಗಿದೆ ಈ ಹೇಳಿಕೆಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಸ್ ನೋಡ್ತಾ ಹೋಗೋಣ ಮುಂದಿನ ಒಂದು ಪ್ರಶ್ನೆ ಏನು ಬರ್ತಾ ಇದೆ ಅಂತ ಹೋಗೋಣ ಮೂರನೇ ಪ್ರಶ್ನೆ ಏನಂತಂದರೆ ಕಲಿಯುವವರ ವಿವಿಧ ಕಲಿಕಾ ಶೈಲಿಯನ್ನು ಪೋಷಿಸಲು ಶಿಕ್ಷಕರು ವಿವಿಧ ಕಾರ್ಯಗಳನ್ನು ಬಳಸುತ್ತಾರೆ ಹಾಗಾದರೆ ಈ ಶಿಕ್ಷಕರು ಪ್ರಭಾವಿತವಾಗಿರುವುದು ಯಾವುದರಿಂದ ಕೇಳ್ತಾ ಹೋಗಿದರೆ ಆಪ್ಷನ್ ಕೊಡ್ತಾ ಹೋಗಿದ್ದಾರೆ ಎ ಆಪ್ಷನ್ಸ್ ಇದೆ ಬರ್ಗರ್ ಅವರ ನೈತಿಕ ವಿಕಾಸ ಒಂದು ಸಿದ್ಧಾಂತ ಆಗಿರಲಿ ಗಾರ್ಡನ್ ರವರ ಬಹು ಅಂಶೀಯ ಬುದ್ಧಿಶಕ್ತಿ ಸಿದ್ಧಾಂತ ಆಗಿರಲಿ ಅವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಆಗಿರಲಿ ಹಾಗೆ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಆಗಿರಲಿ ಎಸ್ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಆಪ್ಷನಲ್ಲಿ ನಿಮಗೆ ಅವರ ನೈತಿಕ ವಿಕಾಸ ಸಿದ್ಧಾಂತ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ದೀನಿ ಸಂಪೂರ್ಣವಾಗಿ ಅರ್ಥ ಆಗಿದೆ ನಿಮಗೆ ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗಿದ್ದೀನಿ ಪಿಯಾಜ್ ಅವರ ಜ್ಞಾನಾತ್ಮಕ ವಿಕಾಸವನ್ನು ಪಟ್ಟು ಕೂಡ ನಿಮಗೆ ಚರ್ಚೆ ಮಾಡ್ತಾ ಹೋಗಿದ್ದೀನಿ ಈ ಮೂರು ಟಾಪಿಕ್ ಮೇಲೆ ನಿಮಗೆ ಯಾವ ರೀತಿಯಾಗಿ ಕ್ವಶನನ್ನ ಕೇಳುವುದನ್ನು ಸಂಪೂರ್ಣವಾದಂಥ ಡಿಸ್ಕಶನ್ ಮಾಡ್ತಾ ಹೋಗಿದ್ದೀನಿ ಇದನ್ನು ನೀವು ವಿಡಿಯೋಗಳನ್ನು ನೋಡಿದ್ರಂತ ಅಂತ ಭಾವಿಸ್ತೀನಿ ಅಂದರೆ ದಯವಿಟ್ಟು ಹೋಗಿ ನೋಡಿ ಅತ್ಯಂತ ಸರಳ ಭಾಷೆಯಲ್ಲಿ ನಿಮ್ಗೆ ಅರ್ಥ ಆಗುವಂಥ ಉದಾಹರಣೆಗಳ ಮುಖಾಂತರವಾಗಿ ಅರ್ಥ ಮಾಡಿಸಿದೀನಿ ಅಂತ ಭಾವಿಸ್ತೀನಿ ಒಮ್ಮೆ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಎಸ್ ಈಗ ಏನು ಹೇಳ್ತಾ ಇದ್ರ ಅಂದರೆ ಇಲ್ಲಿ ವಿವಿಧ ಕಲಿಕಾ ಶೈಲಿ ಅಂತ ಒಂದು ಅಂಡರ್ಲೈನ್ ಮಾಡ್ಕೊತಾ ಹೋಗಿ ನೋಡಿ ಇಲ್ಲಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಇದಕ್ಕೆ ಉತ್ತರ ಗಾರ್ಡನ್ರವರ ಬಹು ಅಂಶೀಯ ಬುದ್ಧಿಶಕ್ತಿ ಸಿದ್ಧಾಂತ ಆಮೇಲೆ ಬೇಸ್ ಆಗಿದೆ ನೋಡಿ ನಾವು ಗಾರ್ಡನರ್ ಅವರು ಮೂಲತಃ ಒಬ್ಬರು ಅವರ ಬಗ್ಗೆ ಹೇಳೋದಾದ್ರೆ ಅಮೇರಿಕದ ಒಂದು ವಿಕಾಸಾತ್ಮಕ ಮನೋವಿಜ್ಞಾನಿ ಇವರೇನು ಮಾಡ್ತಾರೆ ಅಂದರೆ ಬಹು ಅಂಶೀಯ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಬಹು ಅಂಶೀಯ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಅಂದರೆ ಬಹು ಅಂಶ ಅಂತಂದರೆ ಅನೇಕ ಒಂದು ಸಾಮರ್ಥ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅಂದರೆ ಶಿಕ್ಷಕರು ಇವುಗಳ ಬಗ್ಗೆ ಅರಿತಿರಬೇಕಾಗುತ್ತೆ ಅಂದರೆ ಇವುಗಳ ಮುಖಾಂತರವಾಗಿ ಮಕ್ಕಳಲ್ಲಿ ನಾವು ವಿವಿಧ ರೀತಿಯ ಕಲಿಕಾ ಶೈಲಿಗಳನ್ನು ಪೋಷಿಸುವ ಮುಖಾಂತರ ಶಿಕ್ಷಕರು ವಿಭಿನ್ನ ಚಟುವಟಿಕೆಯನ್ನು ಬಳಸೋದ್ರ ಮುಖಾಂತರವಾಗಿ ಮಕ್ಕಳಲ್ಲಿ ಕಲಿಕೆಯನ್ನು ಉಂಟು ಮಾಡುವಂತ ಹೇಳ್ತಾ ಹೋಗ್ತಾರೆ ಅಂದರೆ ವಿಭಿನ್ನ ರೀತಿಯ ಅಥವಾ ಏನು ಅವ್ರು ಹೇಳ್ತಾ ಹೋಗ್ತಾರೆ ವಿವಿಧ ರೀತಿಯ ಚಟುವಟಿಕೆಗಳು ಅಥವಾ ವಿವಿಧ ರೀತಿಯ ಒಂದು ವಿಭಿನ್ನ ಚಟುವಟಿಕೆಗಳು ಯಾವಂತಂದರೆ ಸಂಗೀತದ ಮುಖಾಂತರ ಆಗಿರೋದು ದೃಷ್ಟಿ ಮುಖಾಂತರ ಆಗಿರೋದು ಶಾಬ್ದಿಕ ಒಂದು ಶಾಬ್ದಿಕಕ್ಕೆ ಸಂಬಂಧಪಟ್ಟಂಥ ಭಾಷೆಯನ್ನು ಬೆಳೆಸ್ತಾ ಹೋಗ್ಬೋದು ತಾರ್ಕಿಕ ಸಂಬಂಧಪಟ್ಟಂಥ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥದನ್ನು ಹೆಚ್ಚೆಚ್ಚು ಅವರಲ್ಲಿ ಬೆಳೆಸ್ತಾ ಹೋಗ್ಬೋದು ದೈಹಿಕ ಚಲನೆಯ ಮುಖಾಂತರವಾಗಿ ಅತ್ಯಂತ ಹೆಚ್ಚು ಮಕ್ಕಳಲ್ಲಿ ಕಲಿಕಾ ಶೈಲಿಯನ್ನು ಪೋಷಿಸ್ತಾ ಹೋಗ್ಬೋದು ಹಾಗೆ ಅಂತರ್ ವ್ಯಕ್ತಿಯ ಸಂಬಂಧಪಟ್ಟಂಥ ಅನೇಕ ರೀತಿಯ ಚಟುವಟಿಕೆಗಳ ಮುಖಾಂತರವಾಗಿ ಬೆಳೆಸ್ತಾ ಹೋಗ್ಬೋದು ನೈಸರ್ಗಿಕ ಮುಖಾಂತರವಾಗಿ ಬಳಸ್ಕೊತಾ ಹೋಗ್ಬೋದು ಈ ರೀತಿಯಾಗಿ ಮಕ್ಕಳ ವಿವಿಧ ಕಲಿಕಾ ಶೈಲಿಯನ್ನು ಪೋಷಿಸಲು ಶಿಕ್ಷಕರು ವಿಭಿನ್ನ ಚಟುವಟಿಕೆಯನ್ನು ಬಳಸ್ಬೋದಾಗಿದೆ ಅಂತ ಹೇಳ್ತಾ ಹೋಗ್ತಾರೆ ಹಾಗಾಗಿ ಇವ್ರನ್ನೇನು ಮಾಡ್ತಾರೆ ಅಂದರೆ ಬಹು ಅಂಶೀಯ ಬುದ್ಧಿಶಕ್ತಿ ಸಿದ್ಧಾಂತ ಅಂತ ಹೇಳ್ತಾ ಹೋಗ್ತಾರೆ ಇಲ್ಲಿ ವಿವಿಧ ಕಲಿಕಾ ಶೈಲಿ ಮತ್ತು ಬಹು ಅಂಶಯ ಇವೆರಡಕ್ಕೂ ಕೂಡ ಏನಾಗ್ತಾ ಹೋಗಿದೆ ಒಂದಕ್ಕೊಂದು ಸಂಬಂಧ ಇದೆ ಹಾಗಾಗಿ ಇದಕ್ಕೆ ಉತ್ತರ ಏನಾಗ್ತಾ ಹೋಗುತ್ತೆ ಗಾರ್ಡನ್ ರವರ ಬಹು ಅಂಶೀಯ ಬುದ್ಧಿಶಕ್ತಿ ಸಿದ್ಧಾಂತ ಓಕೆನಾ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಎಸ್ ನೆಕ್ಸ್ಟ್ ಮಾಡ್ತಾ ಹೋಗೋಣ ವೆರಿ ಇಂಪಾರ್ಟೆಂಟ್ ಬರ್ತಾಯಿದೆ ಏನು ಕೇಳ್ತಿದ್ದಾರೆ ಅಂದರೆ ಪ್ರತಿಭಾವಂತ ಮಕ್ಕಳು ಅಂದರೆ ಪ್ರತಿಭಾವಂತ ಮಕ್ಕಳಿಗೆ ಯಾವ ಒಂದು ಇದನ್ನು ಕೆಳಗಡೆ ಕೊಟ್ಟಿರೋಂಥ ಆಪ್ಷನ್ ಉಂಟಾಗುತ್ತೆ ಅಗತ್ಯತೆಯನ್ನು ಪೂರೈಸದವರು ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳುವವರು ಶಿಕ್ಷಕರಿಂದ ಸ್ವತಂತ್ರವಾಗಿರುತ್ತಾರೆ ಅಂತರ್ಮುಖಿ ಸ್ವಭಾವದವರು ನೋಡಿ ಇಲ್ಲಿ ಮೊದಲು ನಾವೇನು ಮಾಡ್ತಾ ಹೋಗೋಣ ಯಾವುದ್ಲಿ ಅದಕ್ಕೆ ಉತ್ತರ ಆಗೋದಿಲ್ಲ ತೆಗೆದಾಗ್ತಾ ಹೋಗೋಣ ಅಂತರ್ಮುಖಿ ಸ್ವಭಾವದವರು ಆಗೋದಿಲ್ಲ ಅಗತ್ಯತೆಯನ್ನು ಪೂರೈಸದವರು ಇದು ಬರಲ್ಲ ನೋಡಿ ಶಿಕ್ಷಕರಿಂದ ಸ್ವತಂತ್ರವಾಗಿರುತ್ತಾರೆ ಮತ್ತು ಸ್ವತಂತ್ರವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಇವೆರಡಕ್ಕೂ ಕೂಡ ನಿಮಗೆ ಡೌಟ್ ಬರ್ತಾ ಹೋಗುತ್ತೆ ನೋಡಿ ಮಗು ಪ್ರತಿಭಾವಂತ ಮಗು ಯಾವುದೇ ಕಾರಣಕ್ಕೂ ಅವರು ಡಿಪೆಂಡ್ ಆಗಿರಲ್ಲ ಸ್ವತಂತ್ರವಾಗಿ ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಹೋಗ್ತಾರೆ ಹಾಗಾಗಿ ಇದಕ್ಕೆ ಉತ್ತರ ಏನಾಗ್ತಾ ಹೋಗುತ್ತೆ ಅಂದರೆ ಬಿ ಉತ್ತರ ಆಗ್ತಾ ಹೋಗುತ್ತೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ನೋಡ್ತಾ ಹೋಗೋಣ ಹಾಗೆ ಮುಂದೆ ಬರ್ತಾ ಇದೆ ಪ್ರಶ್ನೆ ಎಸ್ ಮಗು ಆಂಗಿಕ ಚಲನಾತ್ಮಕ ಬುದ್ಧಿಶಕ್ತಿ ಹೊಂದುವ ಕೊನೆಯ ಹಂತವಾಗಿದೆ ಅಂದರೆ ಏನಾಗ್ತಾ ಹೋಗುತ್ತೆ ಇಲ್ಲಿ ಆಂಗಿಕ ಚಲನಾತ್ಮಕ ಬುದ್ಧಿಶಕ್ತಿ ಹೊಂದುವ ಕೊನೆಯ ಅಂತವಾಗಿದೆ ಯಾವ ಅಂತ ಇದೆ ಅಂತ ಕೇಳ್ತಾ ಹೋಗಿದೆ ನೋಡಿ ಆಂಗಿಕ ಚಲನೆ ಅಂತಂದ್ರೆ ಇಟ್ ಮೀನ್ಸ್ ಆ ಅಂಗಗಳ ಚಲನೆ ಮುಖಾಂತರವಾಗಿ ಅಂತ ಓಕೆ ಅಂಗಗಳಂದರೆ ಕೈ ಕಾಲುಗಳ ಮುಖಾಂತರವಾಗಿ ಅಂತ ಇಲ್ಲಿ ಆಪ್ಷನ್ ಕೊಡ್ತಾ ಹೋಗಿದ್ರೆ ಒರೋಟಾರ್ ರಾಜಕೀಯ ಮುಖಂಡ ಸರ್ಜನ್ ಕವಿ ನೋಡಿ ಇಲ್ಲಿ ಒರೋಟರ್ ಅಂದರೆ ಮೀನ್ಸ್ ವಾಗ್ಮಿ ಅಂತ ವಾಗ್ಮಿ ಆಗಬೇಕಂದ್ರೆ ಇಲ್ಲಿ ಏನಾಗಬೇಕು ಅಂದರೆ ಅವರು ಭಾಷೆಯಲ್ಲಿ ಹಿಡಿತವನ್ನು ಸಾಕ್ತಿರ್ಬೇಕು ಆಂಗಿಕ ಚಲನೆಗೂ ಬಾ ಒಂದು ಭಾಷೆಗೂ ಸಂಬಂಧ ಬರಲ್ಲ ರಾಜಕೀಯ ಮುಖಂಡ ಅಂದರೆ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ ಮತ್ತು ಇನ್ನೂ ನೋಡ್ತಾ ಹೋಗೋಣ ಆಪ್ಷನ್ ಕವಿ ಇವರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ಸರ್ಜನ್ ಆಗ್ತಾ ಏನಾಗ್ತಾ ಹೋಗ್ತಾರೆ ಅಂದರೆ ಇಲ್ಲಿ ಆಂಗಿಕ ಚಲನೆ ಮುಖಾಂತರವಾಗಿ ನೋಡಿ ಯಾವುದೇ ಒಬ್ಬ ಸರ್ಜನ್ ಏನು ಮಾಡ್ತಾರೆ ಅಂದರೆ ಆಂಗಿಕ ಚಲನೆಯ ಮುಖಾಂತರವಾಗಿ ಅಂದರೆ ಈಗ ಸರ್ಜನ್ ಮಾಡಬೇಕಪ್ಪ ಅಂದರೆ ಯಾವುದೋ ಒಂದು ಸರ್ಜರಿ ಮಾಡೋಕ್ಕಾಗುತ್ತೆ ಸರ್ಜರಿ ಮಾಡಬೇಕಂದ್ರೆ ಮಾತಾಡಿದ್ರೆ ಸರ್ಜರಿ ಆಗಲ್ಲ ಅವ್ರ ಆಂಗಿಕ ಚಲನೆ ಇಂಪಾರ್ಟೆಂಟ್ ಆಗಿರುತ್ತೆ ಕೈಗಳ ಚಲನೆ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಆಂಗಿಕ ಚಲನೆಯ ಮುಖಾಂತರವಾಗಿ ಒಂದು ಬುದ್ಧಿಶಕ್ತಿ ಹೊಂದುವಂಥ ಕೊನೆಯ ಅಂತ ಯಾವುದಂದರೆ ಅದು ಸರ್ಜನ್ ಅರ್ಥೈತಲ್ಲ ಹಾಗಾಗಿ ಇದಕ್ಕೆ ಉತ್ತರ ಏನಾಗ್ತಾ ಹೋಗುತ್ತೆ ಸರ್ಜನ್ ಆಗ್ತಾ ಹೋಗುತ್ತೆ ಇದು ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ ಎಸ್ ಅಪ್ಲೈಡ್ ಕ್ವಶನ್ ಇದು ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಯಾವುದಂದರೆ ರವೆನ್ಸ್ರವರ ಪ್ರಗತಿ ವಿನ್ಯಾಸ ಮಾತ್ರಕ್ಕೆ ಅದು ಮಾತ್ರಿಕೆ ಅಂತು ಪರೀಕ್ಷೆಯು ಈ ಕೆಳಗಿನ ಯಾವ ಪರೀಕ್ಷೆಗೆ ಉದಾಹರಣೆಯಾಗಿದೆ ಅಂತ ಕೇಳ್ತಾ ಹೋಗ್ತಾರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಮಾತೃಕೆ ಅದು ಸೊ ಇಲ್ಲಿ ಆಪ್ಷನ್ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಎ ಶಾಬ್ದಿಕ ಬಿ ಸಾಂಸ್ಕೃತಿಕ ಮತ್ತು ಮುಕ್ತ ಐಕ್ಯೂ ಏನು ಬುದ್ಧಿಶಕ್ತಿ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಸಿ ವೈಯಕ್ತಿಕ ಐಕ್ಯು ಡಿ ವ್ಯಕ್ತಿತ್ವ ಅಂತ ಹೇಳ್ತಾ ಹೋಗ್ತಾರೆ ನೋಡಿರಿ ರವೆನ್ಸ್ ರವ್ರು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಈ ಅಶಾಬ್ದಿಕ ಪರಿಸ್ ಪರೀಕ್ಷೆಯಲ್ಲಿ ಬರ್ತಾ ಹೋಗುತ್ತೆ ಅಂದರೆ ಸಾಮೂಹಿಕ ಅಶಾಬ್ದಿಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ಮಂಡಿಸ್ತಾ ಹೋಗ್ತಾರೆ ರವೆನ್ಸ್ ರವರ ಪ್ರಗತಿ ವಿನ್ಯಾಸ ಮಾತ್ರಕ್ಕೆ ಸೊ ಇವರು ಏನು ಹೇಳ್ತಾ ಹೋಗ್ತಾರೆ ಸೊ ಒಂದು ಸಾಂಸ್ಕೃತಿಕ ಮತ್ತು ಮುಕ್ತಕ್ಕೆ ಅಂದರೆ ಏನು ಮುಕ್ತವಾದಂಥ ಒಂದು ಬುದ್ಧಿಶಕ್ತಿ ಸಂಬಂಧಪಟ್ಟಂತ ಹೇಳ್ತಾ ಹೋಗ್ತಾರೆ ಇಲ್ಲಿ ಶಾಬ್ದಿಕಕ್ಕೆ ಸಂಬಂಧಪಟ್ಟಂಗೆ ಬರೋದೇ ಇವರು ಆ ಶಾಬ್ದಿಕ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗ್ತಾರೆ ಮತ್ತು ವೈಯಕ್ತಿಕ ಐಕ್ಯ ಬಗ್ಗೆ ಇವರು ಮಾತಾಡೋದಿಲ್ಲ ಓಕೆನಾ ಮತ್ತು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಗೂ ಕೂಡ ಮಾತಾಡ್ತಾ ಹೋಗಲ್ಲ ಇವರು ಸೊ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ ಸಾಂಸ್ಕೃತಿಕ ಮುಕ್ತ ಐಕ್ಯು ಅಂದರೆ ಏನು ಹೇಳಿದ್ನಲ್ಲ ಬುದ್ಧಿಶಕ್ತಿ ಅಂತ ಸಾಂಸ್ಕೃತಿಕ ಮುಕ್ತ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥವರು ಹೇಳಿದ್ದೆ ಅಂದರೆ ರವೇನ್ಸ್ ಇವರು ಮೂಲತಃ ಯು ಕೆ ದೇಶದವರು ಸೊ ಇದು ಯು ಕೆ ದೇಶದ ಸಂಬಂಧಪಟ್ಟಂಥ ಒಂದು ವಿನ್ಯಾಸದ ಮಾತೃಕೆ ಆಗಿದೆ ಓಕೆನಾ ರವೇನ್ಸ್ ಪ್ರಗತಿ ವಿನ್ಯಾಸ ಮಾತೃಕ್ಕೆ ಇದು ಸಾಂಸ್ಕೃತಿಕ ಮುಕ್ತ ಆಯ್ಕೆಗೆ ಸಂಬಂಧಪಟ್ಟಂತ ಒಂದು ಉದಾಹರಣೆ ಆಗಿದೆ ಅರ್ಥ ಭಾವಿಸ್ತಾ ಎಸ್ ಏಳನೇ ಪ್ರಶ್ನೆ ನೋಡ್ತಾ ಹೋಗೋಣ ಈ ಕೆಳಗಿನ ಯಾವುದು ಸ್ಟರ್ನ್ಬರ್ಗ್ ರವರ ಬುದ್ಧ ಶಕ್ತಿ ಮೂರು ಕಾರಕಗಳ ಅಂಶಗಳಿಗೆ ಸಂಬಂಧಪಟ್ಟಿದೆ ಅಂದರೆ ಕಾರಕಗಳಾಗಬೇಕಿಲ್ಲಿ ಸೊ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಘಟಕಾಂಶ ಫಸ್ಟ್ನೇದು ಎರಡನೇದು ಸಾಮಾಜಿಕ ಮೂರನೇದು ಪ್ರಾಯೋಗಿಕ ನಾಲ್ಕನೇದು ಸನ್ನಿವೇಶ ಅಂತ ಹೇಳ್ತಾ ಹೋಗಿದ್ದಾರೆ ಸಂಬಂಧಿಸಿದಂತೆಲ್ಲ ಸಂಬಂಧಿಸಿಲ್ಲ ಅಂತ ಕೇಳಿರೋದ್ರಿಂದ ಫಸ್ಟ್ ಅವರು ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತಾರೆ ಹೇಳ್ತಾ ಹೋಗ್ತೀನಿ ಸ್ಟರ್ನ್ಬರ್ಗ್ ಅವರು ಅಂದರೆ ರಾಬರ್ಟ್ ಜೆ ಸ್ಟರ್ನ್ಬರ್ಗ್ರವರು ಒಂದು ತ್ರಿಕಾರಕವಾದ ಅಂತ ಹೇಳ್ತೀವಿ ಓಕೆನಾ ತ್ರಿಕಾರಕವಾದ ಇವರು ಹೇಳ್ತಾ ಹೋಗ್ತಾರೆ ತ್ರಿಕಾರಕ ವಾದವನ್ನು ಮಂಡಿಸ್ತಾ ಹೋಗ್ತಾರೆ ಇವ್ರಿಗೆ ಸಂಬಂಧಪಟ್ಟಂಗೆ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಇವರು ಸೊ ಅತ್ಯಂತ ಪ್ರಮುಖವಾಗಿ ತ್ರಿಕಾರಕವಾದಗಳಲ್ಲಿ ಒಂದು ಹೊಂದಾಣಿಕೆ ಆಯ್ಕೆ ರೂಪಿಸುವುದು ಜೊತೆ ಜೊತೆಗೆ ಮೂರು ಭಾಗಗಳನ್ನ ಮಾಡ್ತಾ ಹೋಗ್ತಾರೆ ಸಿದ್ಧಾಂತಗಳು ಅಂದರೆ ಯಾವುದಂದ್ರೆ ವಿಶ್ಲೇಷಣಾತ್ಮಕ ಅಥವಾ ಘಟಕಾಂಶೀಯ ಅಂತ ಹೇಳ್ತಾ ಹೋಗ್ತಾರೆ ಪ್ರಾಯೋಗಿಕ ಅಂತ ಹೇಳ್ತಾ ಹೋಗ್ತಾರೆ ವಾಸ್ತವಿಕ ಅಥವಾ ಸನ್ನಿವೇಶಾತ್ಮಕ ಅಂತ ಹೇಳ್ತಾ ಹೋಗ್ತಾರೆ ಓಕೆನಾ ಇಲ್ಲಿ ನಿಮ್ಗೆ ಹೇಳ್ದಂಗೆ ಸನ್ನಿವೇಶಾತ್ಮಕದ ಬಗ್ಗೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಆಪ್ಷನ್ ಆಪ್ಷನಲ್ಲಿ ಇದೆ ಅಲ್ವಾ ಸೊ ಅದೇ ರೀತಿಯಾಗಿ ಪ್ರಾಯೋಗಿಕ ಸಂಬಂಧಪಟ್ಟಂಗೂ ಕೂಡ ಹೇಳ್ತಾ ಹೋದೆ ಅದು ಕೂಡ ಇದೆ ಅದೇ ಘಟಕಾಂಶ ಮತ್ತು ವಿಶ್ಲೇಷಣಾತ್ಮಕ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗಿದ್ದಾರೆ ಹಾಗಾಗಿ ಈ ಮೂರು ಕೂಡ ಎಲ್ಲಿ ಬರ್ತಾ ಹೋಗ್ತದೆ ಅಂದರೆ ಸ್ಟರ್ಮ್ ಬರ್ಗ್ರವಲ್ಲಿ ಬರ್ತಾ ಹೋಗುತ್ತೆ ಆದ್ರೆ ಇಲ್ಲಿ ಸಂಬಂಧಿಸಲಂತ ಅಂತ ಕೇಳಿರೋದ್ರಿಂದ ಸಾಮಾಜಿಕ ಒಂದು ಬಿ ಆಪ್ಷನ್ ಸಂಬಂಧಿಸಿಲ್ಲ ಸಾಮಾಜಿಕ ಒಂದು ಅಂಶ ಏನಾಗ್ತಾ ಹೋಗುತ್ತೆ ಇವರ ಒಂದು ತ್ರಿಕಾರಕ ವಾದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಂದಾಣಿಕೆ ಆಗಿಲ್ಲ ಆತೈತಲ್ಲ ನೆಕ್ಸ್ಟ್ ನೋಡ್ತಾ ಹೋಗೋಣ ಈ ಕೆಳಗಿನ ಯಾವುದು ಬಹು ಅಂಶ ಬುದ್ಧಿಶಕ್ತಿ ವಿಮರ್ಶೆ ಆಗಿದೆ ಅಂತ ಕೇಳ್ತಾ ಹೋಗಿದ್ರೆ ಆಪ್ಷನ್ ನೋಡ್ತಾ ಹೋಗೋಣ ಬಹು ಅಂಶ ಬುದ್ಧಿಶಕ್ತಿ ಹೊಂದಿರುವ ಪ್ರತಿಭಾವಂತರು ಅವರಲ್ಲಿ ಬುದ್ಧಿಶಕ್ತಿ ಪೂರ್ಣವಾಗಿರ್ತದೆ ಅಂತ ಆಗಬೇಕದು ಪೂರ್ಣವಾಗಿರ್ತದೆ ಬುದ್ಧಿಶಕ್ತಿ ಪೂರ್ಣವಾಗಿರ್ತದೆ ಎರಡನೇ ಆಪ್ಷನ್ ಬಹು ಅಂಶೀಯ ಬುದ್ಧಿಶಕ್ತಿಯು ವಿದ್ಯಾರ್ಥಿಗಳಲ್ಲಿ ಅನ್ವೇಷಣಾ ಪ್ರವೃತ್ತಿ ಬೆಳೆಸುತ್ತದೆ ಸಿ ಪ್ರಾಯೋಗಿಕ ಬುದ್ಧಿಶಕ್ತಿಗೆ ಹೆಚ್ಚು ಒತ್ತು ನೀಡುತ್ತದೆ ಡಿ ಇದನ್ನು ಪರಿಶೀಲಿಸಿದ ಸಾಕ್ಷ್ಯ ಬೆಂಬಲಿಸಲಿಲ್ಲ ಓಕೆನಾ ಸೊ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲೇನಂದ್ರೆ ಮೊದಲೇ ಆಪ್ಷನ್ಗಳು ಡೈರೆಕ್ಟಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಬಹು ಅಂಶ ಬುದ್ಧಿಶಕ್ತಿ ಸೊ ಏನು ಮಾಡ್ತಂದ್ರೆ ಬಹು ಅಂಶ ಬುದ್ಧಿಶಕ್ತಿಯನ್ನು ಹೊಂದಿರುವಂಥ ಪ್ರತಿಭಾವಂತರು ಏನು ಮಾಡ್ತಾರೆ ಅಂದರೆ ಅವರಲ್ಲಿ ಬುದ್ಧಿಶಕ್ತಿ ಪೂರ್ಣವಾಗಿರ್ತದೆ ಓಕೆನಾ ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ವಿಮರ್ಶೆ ಯಾವುದಾಗಿದೆ ಅಂದರೆ ಇದು ಫಸ್ಟ್ನೇ ಆಗಿದೆ ಓಕೆನಾ ಇದ್ರ ಬಗ್ಗೆ ಯಾಕೆಂದರೆ ನಿಮ್ಗೆ ಆಗಲೇ ಹೇಳ್ತಾ ಹೋದೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೋ ಒಬ್ಬ ಮಗು ಏನು ಮಾಡ್ತಾ ಹೋಗ್ಬೇಕಂದ್ರೆ ಎಂಟು ಕಾರಕಗಳನ್ನ ಹೇಳ್ತಾ ಹೋಗ್ತಾರೆ ಅಂದರೆ ಬಹುಶಕ್ತಿ ವಾದಗಳನ್ನ ಹೇಳ್ತಾ ಹೋಗ್ತಾರೆ ಬಹುಶಕ್ತಿಯ ವಾದಗಳ ಮುಖಾಂತರವಾಗಿ ಅದು ಜ್ಞಾನವನ್ನು ಪಡ್ಕೊತಂದರೆ ಬುದ್ಧಿಶಕ್ತಿ ಪೂರ್ಣವಾಗಿದೆ ಅಂತಲೇ ಅರ್ಥ ಓಕೆನಾ ಯಾವುದೇ ಒಂದು ಪ್ರತಿಭಾವಂತ ಸೊ ಎಂಟು ಆಯಾಮಗಳ ಮುಖಾಂತರವಾಗಿ ಪ್ರತಿಭಾವಂತ ಆಗಿದೆ ಅಂದರೆ ಅರ್ಥ ಅದು ಬುದ್ಧಿಶಕ್ತಿ ಪೂರ್ಣವಾಗಿದೆ ಅಂತ ಅರ್ಥವನ್ನು ಹೇಳ್ತಾ ಹೋಗ್ತಾರೆ ಯಾರು ಗಾರ್ಡನ್ ರವರು ಓಕೆನಾ ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿದ್ದ ಉತ್ತರ ಏನಾಗ್ತಾ ಹೋಗ್ತಾರೆ ಸೊ ಎ ಆಪ್ಷನ್ ಆಗ್ತಾ ಹೋಗುತ್ತೆ ಆಯ್ತಲ್ಲ ನೆಕ್ಸ್ಟ್ ನೋಡ್ತಾ ಆರ್ಮಿ ಬೀಟಾ ಪರೀಕ್ಷೆಯು ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದ ಕೇಳ್ತಾ ಹೋಗಿದರೆ ಮೊದಲನೇದು ಸಾಮೂಹಿಕ ಅಶಾಬ್ದಿಕ ಪರೀಕ್ಷೆ ಸಾಮೂಹಿಕ ಶಾಬ್ದಿಕ ಪರೀಕ್ಷೆ ಮೇಲಿನ ಎರಡು ಯಾವುದು ಅಲ್ಲ ಅಂತ ಹೇಳ್ತಾ ಹೋಗಿದರೆ ನೋಡಿ ಆರ್ಮಿ ಬೀಟಾ ಪರೀಕ್ಷೆಗೆ ಸಂಬಂಧಪಟ್ಟಿದ್ದು ಸಾಮೂಹಿಕ ಅಶಾಬ್ದಿಕ ಪರೀಕ್ಷೆ ಇದು ಅಮೆರಿಕದ ಮೊದಲ ಮಹಾಯುದ್ಧದಲ್ಲಿ ಸಂದರ್ಭದಲ್ಲಿ ಏನು ಅನಕ್ಷರಸ್ಥ ಸೈನಿಕರಿರ್ತಾರೆ ಅವರಿಗೆ ಇದನ್ನು ಬಳಸ್ತಾ ಹೋಗ್ತಾರೆ ಯಾವುದಂದರೆ ಪರೀಕ್ಷೆನ ಮಾಡ್ತಾ ಹೋಗ್ತಾರೆ ಯಾವ ಪರೀಕ್ಷೆ ಆರ್ಮಿ ಬೀಟ ಸಾಮೂಹಿಕ ಅಶಾಬ್ದಿಕ ಪರೀಕ್ಷೆ ಓಕೆ ನಾ ಮೊದಲಲ್ಲಿ ಬಳಸ್ತಾರೆ ಅಂತ ಏನಾದರೂ ಸುಮಾರು ಟೈಮ್ ಪ್ರಶ್ನೆನ ಕೇಳಿದರೆ ಅದು ಅಮೆರಿಕದ ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿ ಬಳಸ್ತಾರೆ ಇದು ಯಾರಿಗೆ ಬಳಸ್ತಿದ್ದು ಅಂತ ಕೇಳ್ತಾ ಹೋಗ್ತಾರೆ ಅಕ್ಷರಸ್ಥರಿಗೋ ಅನಕ್ಷರಸ್ಥರಿಗೆ ಅಂತ ಕೇಳ್ತಾ ಹೋಗ್ತಾರೆ ಇದನ್ನು ಬಳಸಿದ್ದು ಅನಕ್ಷರಸ್ಥ ಸೈನಿಕರಿಗಾಗಿ ಬಳಸಿದಂಥ ಒಂದು ಪರೀಕ್ಷೆ ಇದಾಗಿದೆ ಆಯ್ತಲ್ಲ ಸೊ ಇದು ಉತ್ತರ ಸಂಪೂರ್ಣ ಸಿಕ್ತು ಅಂತ ನಾನು ಭಾವಿಸ್ತೀನಿ ಎಸ್ ನೋಡಿ ತಗೋಣ ಆರ್ಮಿ ಆಲ್ಫಾ ನೋಡಿ ಆರ್ಮಿ ಬೀಟಾ ಅದು ಇದು ಆರ್ಮಿ ಆಲ್ಫಾ ಪರೀಕ್ಷೆ ಸಾಮೂಹಿಕ ಶಾಬ್ದಿಕ ಪರೀಕ್ಷೆ ಸಾಮೂಹಿಕ ಅಶಾಬ್ದಿಕ ಪರೀಕ್ಷೆ ಮೇಲಿನ ಎರಡು ಯಾವುದು ಅಲ್ಲ ಅಂತ ಕೇಳ್ತಾ ಹೋಗಿದರೆ ನೋಡಿ ಇಲ್ಲೇನಾಗ್ತಾ ಹೋಗುತ್ತೆ ಆರ್ಮಿ ಆಲ್ಫಾ ಬಂದು ಇದು ಸಾಮೂಹಿಕ ಶಾಬ್ದಿಕ ಪರೀಕ್ಷೆ ಅಮೇರಿಕದ ಮೊದಲನೇ ಮಹಾಯುದ್ದಲ್ಲಿ ಕೂಡ ಇದನ್ನು ಬಳಸ್ತಾ ಹೋಗೋದು ಇದು ಅಕ್ಷರಸ್ಥರಿಗೆ ಅನಕ್ಷರಸ್ಥರಿಗೆ ಆರ್ಮಿ ಬೀಟ ಅಕ್ಷರಸ್ಥರಿಗೆ ಆರ್ಮಿ ಆಲ್ಫಾ ಅದೈತಲ್ಲ ಆರ್ಮಿ ಆಲ್ಫಾ ಅನ್ನೋದು ಒಂದು ಶಾಬ್ದಿಕ ಪರೀಕ್ಷೆ ಇದು ಸಾಮೂಹಿಕ ಶಾಬ್ದಿಕ ನೋಡಿ ಶಾಬ್ದಿಕ ಬಂತು ಅಂದರೆ ಶಾಬ್ದಿಕ ಅಕ್ಷರಸ್ಥರು ಅಶಾಬ್ದಿಕ ಅನಕ್ಷರಸ್ಥು ಇದು ಅಶಾಬ್ದಿಕ ಬಂತು ಅಂದರೆ ಆರ್ಮಿ ಬೀಟ ಇದು ಶಾಬ್ದಿಕ ಬಂದರು ಅಂದ್ರೆ ಆರ್ಮಿ ಆಲ್ಫಾ ಓಕೆನಾ ವೆರಿ ಕ್ಲಿಯರಾಗಿ ತಿಳ್ಕೊಬೇಕಾಗುತ್ತೆ ಯಾಕೆಂದರೆ ಇದು ವೆರಿ ಇಂಪಾರ್ಟೆಂಟ್ ಈ ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳೇ ಕೇಳ್ತಾರೆ ಆರ್ಮಿ ಬೀಟಾ ಆರ್ಮಿ ಆಲ್ಫಾ ಇದ್ರ ಮೇಲೆ ಯಾವ ರೀತಿ ಬೇಕಾದ್ರೂ ಪ್ರಶ್ನೆಯನ್ನು ಕೇಳ್ತಾ ಹೋಗ್ಬೋದು ಎಲ್ಲಿ ಬಳಸಿರೋ ಅಕ್ಷರಸ್ಥರಿಗೆ ಬಳಸಿರೋ ಅನಕ್ಷರಸ್ಥರಿಗೆ ಬಳಸಿರೋ ಓಕೆನಾ ಸೊ ಒಂದು ಪರೀಕ್ಷೆ ಇದು ಈ ಥರ ಎಲ್ಲ ಕೇಳ್ತಾ ಹೋಗ್ತಾರೆ ಹಾಗಾಗಿ ಏನು ಸಾಮೂಹಿಕ ಅಶಾಬ್ದಿಕ ಪರೀಕ್ಷೆ ಮತ್ತು ಸಾಮೂಹಿಕ ಶಾಬ್ದಿಕ ಪರೀಕ್ಷೆಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಸ್ವಲ್ಪವನ್ನು ಸ್ಟಡಿ ಮಾಡಬೇಕಾಗುತ್ತೆ ನೋಡಿ ಮತ್ತೊಮ್ಮೆ ಇಲ್ಲಿ ಹೇಳ್ತಾ ಹೋಗ್ತೀನಿ ಆರ್ಮಿ ಸಾಮೂಹಿಕ ಅಶಾಬ್ದಿಕ ಪರೀಕ್ಷೆಯಲ್ಲಿ ಅಶಾಬ್ದಿಕ ಓಕೆನಾ ಇಲ್ಲಿ ಹೇಳ್ತಿದ್ದೀನಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಮಾಹಿತಿನ ಕೊಡ್ತಾ ಹೋಗ್ತೀನಿ ಅಶಾಬ್ದಿಕ ಪರೀಕ್ಷೆಗೆ ಹೇಳಿದ್ನಲ್ಲ ಆರ್ಮಿ ಬೀಟ ಪರೀಕ್ಷೆ ಒಂದು ಬರ್ತಾ ಹೋಗುತ್ತೆ ಚಿಕಾಗೋ ಅಶಾಬ್ದಿಕ ಪರೀಕ್ಷೆ ಬರ್ತಾ ಹೋಗುತ್ತೆ ಇದು ಹನ್ನೆರಡರಿಂದ ಹದಿಮೂರು ವರ್ಷದವರಿಗಾಗಿ ಬಳಸುವಂಥ ಒಂದು ಪರೀಕ್ಷೆ ಆಗಿದೆ ಹಾಗೆ ಆಗಲೇ ಹೇಳಿದೆ ರೆವೆನ್ಸ್ ರವರ ಪ್ರಗತಿ ವಿನ್ಯಾಸ ಮಾತೃಕೆ ಓಕೆನಾ ಇದು ಕೂಡ ಏನಾಗ್ತಾ ಹೋಗುತ್ತೆ ಸಾಮೂಹಿಕ ಅಶಾಬ್ದಿಕ ಪರೀಕ್ಷೆಯಲ್ಲಿ ಬರ್ತಾ ಹೋಗುತ್ತೆ ಅದೈತಲ್ಲ ಹಾಗೆ ಮುಂದೆ ನೋಡಿದ್ರೆ ಸಿ ಐ ಇ ಅಶಾಬ್ದಿಕ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಸೊ ಇದು ಏನು ಮಾಡ್ತಾ ಹೋಗ್ತಾರೆ ಇದು ಕೂಡ ಒಂದು ಅಶಾಬ್ದಿಕ ಪರೀಕ್ಷೆಗೆ ಬರ್ತಾ ಹೋಗುತ್ತೆ ನೆಕ್ಸ್ಟು ಶಾಬ್ದಿಕ ಪರೀಕ್ಷೆಗೆ ಯಾವುದು ಬರ್ತಾ ಹೋಗುತ್ತೆ ಅಂದರೆ ಕೇಳಿಸ್ಕೊತಾ ಹೋಗಿ ಆರ್ಮಿ ಆಲ್ಫಾ ಪರೀಕ್ಷೆ ಇದು ಅಕ್ಷರಸ್ಥರಿಗೆ ಶಾಬ್ದಿಕ ಸಾಮೂಹಿಕ ಪರೀಕ್ಷೆ ಪ್ರೊಫೆಸರ್ ಉದಯ್ ಶಂಕರ್ ಬಳಸ್ತಾ ಹೋಗ್ತಾರೆ ಸಾಮೂಹಿಕ ಮಾನಸಿಕ ಯೋಗ್ಯತಾ ಪರೀಕ್ಷೆ ಡಾಕ್ಟರ್ ಎಸ್ ಜೋಲಟ್ ರೋರು ಬಳಸ್ತಾ ಹೋಗ್ತಾರೆ ಸಾಮೂಹಿಕ ಬುದ್ಧಿಶಕ್ತಿ ಪರಿಸ್ ಪರೀಕ್ಷೆ ಅಲಹಾಬಾದ್ನ ಬ್ಯೂರೋ ಆಫ್ ಸೈಕಾಲಜಿಯ ಒಂದು ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಮಾಡ್ತಾ ಹೋಗ್ತಾರೆ ಹಾಗೆ ನೋಡೋದಾದರೆ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಇನ್ನೊಂದು ಮಾಡ್ತಾ ಹೋಗ್ತಾರೆ ಅದು ಮಾನಸಯಾನ್ ದೆಹಲಿಯವರು ಮಾಡ್ತಾ ಹೋಗ್ತಾರೆ ಈ ರೀತಿಯಾಗಿ ಸಾಮೂಹಿಕ ಬುದ್ಧಿಶಕ್ತಿ ಸಂಬಂಧಪಟ್ಟಂಥ ಮಾಹಿತಿ ಆಗಿದೆ ಓಕೆನಾ ಸೊ ಇಷ್ಟೆಲ್ಲ ಏನಾಗ್ತಾ ಹೋಗುತ್ತೆ ಅಂದರೆ ನಮ್ಮ ಒಂದು ಬುದ್ಧಿಶಕ್ತಿ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಇನ್ನೂ ಇದಕ್ಕೆ ಸಂಬಂಧಪಟ್ಟಂಥ ಎರಡು ಮೂರು ಆಗ್ತಾ ಹೋಗ್ತವೆ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಬುದ್ಧಿಶಕ್ತಿ ಸಂಬಂಧಪಟ್ಟಂತ ನಾವು ತಿಳ್ಕೊತಾ ಹೋಗೋಣ ಬುದ್ಧಿಶಕ್ತಿಯ ಮಟ್ಟಗಳು ಪ್ರತಿಭಾವಂತರು ಹಾಗೆ ಏನೆಲ್ಲ ಬರ್ತಾ ಹೋಗುತ್ತೆ ಯಾವ ರೀತಿಯಾಗಿ ಬುದ್ಧಿಶಕ್ತಿಯನ್ನು ಕಂಡುಹಿಡಬೋದು ನಾವು ಓಕೆನಾ ವಯಸ್ಸನ್ನು ಕೊಟ್ಟಾಗ ಅಥವಾ ಒಂದು ಐಕ್ಯವನ್ನು ಕೊಟ್ಟಾಗ ಒಂದು ದೈಹಿಕ ವಯಸ್ಸನ್ನು ಕೊಟ್ಟಾಗ ಯಾವ ರೀತಿಯಾಗಿ ಅದನ್ನು ಕಂಡು ಹೋಗ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಲೆಕ್ಕಾಚಾರಗಳಿದ್ದಾವೆ ಅದನ್ನು ತುಂಬ ಸಿಂಪಲ್ ಮತದಾಗಿ ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ ಅವುಗಳನ್ನು ಮುಂದೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಎಸ್ ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು